ಎಂಬಿನ್ಯೂಸ್ ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಲಕ್ಷ್ಮಣ್ ಸವದಿ ಅವರಿಂದ ಕೊಕಟನೂರ ಐಗಳಿ ಮುಖ್ಯ ರಸ್ತೆಯ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರು ಇಂದು ಅಥಣಿಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ 5 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೊಕಟನೂರಿಂದ ಗುಂಡಕೋಡಿ ಮಾರ್ಗವಾಗಿ ಐಗಳಿವರೆಗೆ 10 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶೇಖರ್ ನ್ಯಾಮಗೌಡ, ಅಣ್ಣಪ್ಪ ಪಾಟೀಲ್, ಅಪ್ಪಸಾಹೇಬ್ ಅವತಾಡೆ, ಮಹೇಶ್ ಕಾಡದೇವರಮಠ, ಸುಭಾಷ್ ಸುಂಕರ್, ಶಿವಸಿಂಧೂರ, ಶ್ರೀಶೈಲ್ ನಾಯ್ಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಲವಾಗಲಿ, ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ, ಮಂದ ಮಾರುತ ಚೌರೆಯಾಗಲಿ, ಅಂದ ಬೈಲವು ನಗರೆಯಾಗಲಿ, ಸೂರ್ಯಚಂದ್ರರು ದೀಪವಾಗಲಿ, ಚಂದ್ರ ಪರ್ವತ ಪಾಲ. ಏನಾದ್ರೆ 24 ಗಂಟೆಗಳ ಕಾಲ ಅಥಣಿ ಪಟ್ಟಣದಲ್ಲಿ ಇರ್ತಕ್ಕಂತ ಎಲ್ರಿಗೂ ನೀರು ಕೊಡಬೇಕು ಅಂತ ತಿಳ್ಕೊಂಡು ಸುಮಾರು 55 ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೂಡ ಇವತ್ತು ನಾವು ಸಿದ್ಧ ಮಾಡಿರ್ತಕ್ಕಂಥದ್ದು. ಇಂಥ ಅನೇಕ ಯೋಜನೆಗಳನ್ನ ಇವತ್ತು ನಾವು ಸಿದ್ಧ ಮಾಡಿಕೊಂಡಿದ್ದೀವಿ. ನಮ್ಮ ಸರ್ಕಾರದ ಅವಧಿ ಪೂರ್ಣವಾಗುವುದರೊಳಗಾಗಿ ಎಲ್ಲ ಯೋಜನೆಯನ್ನ ಮುಗಿಸಿ ಮುಂದೆ ಹೊಸ ಯೋಜನೆಗಳಿಗೆ ನಾವು ಹೆಜ್ಜೆಗಳನ್ನ ಇಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಬರಬೇಕಾದ ಸರ್ಕಾರ ಕೊಟ್ಟಿದ ಮೇಲೆ ಅವರಿಗೆ ಯೋಗ್ಯ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಆ ನಿಟ್ಟಿನಲ್ಲಿ ಶಾಸಕರು ನಾವು ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಲೋಕಸಭಾ ಸದಸ್ಯರು ಮನವಿ ಮಾಡಿಕೊಂಡು ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿ ಅವರಿಗೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ನಾವು ಕಲಿತೀವಿ. ಲೇಖಕರಿಗೆ ಅವ್ರು ಹೇಳ್ತಾರೆ ಸರ್, ವಾಜಪೇಯಿ ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ವಾಜಪೇಯಿ ಅವರ ಹೆಸರು ಇದ್ರೆ ನೋಡಿ, ನಾವಾಗಲಿ ಅವರಿಗೆ ಅವರಾಗಲಿ ನಾವು ವಾಜಪೇಯಿ ಅವರು ಒಂದು ಕಾಲಿನ ದೂರು ಆಗಲ್ಲ ಅಂತ ಒಂದು ಶ್ರೇಷ್ಠ ನಾಯಕರ ಹೆಸರುಗಳನ್ನು ನಾವು ಪ್ರಸ್ತಾಪ ಮಾಡಿಕೊಂಡು ನಮ್ಮ ರಾಜಕೀಯ ತೆಗಲಕ್ಕಾಗಿ ಅಂಥವ್ರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ನಮಗೂ ಶೋಭೆ ಅಲ್ಲ ಮತ್ತು ಇನ್ನೊಬ್ಬರಿಗೂ ಶೋಭೆ ಅಲ್ಲ. ಒಂದು ಬೇಡಿಕೆ ಇತ್ತು, ಹಿಂದೆ ನೀರಾವರಿ ಇಲಾಖೆಯಲ್ಲಿ ರಸ್ತೆಯನ್ನು ಮಾಡಲಾಗಿದೆ. ಸುಮಾರು 10 ವರ್ಷ ಕಳೆದ ಮೇಲೆ ಭಾಳಷ್ಟು ರಸ್ತೆ ಹಾಳಾಗಿರದೆ ಅಂತ ಭಾಗದ ಎಲ್ಲ ಬಳಸಿರತಕ್ಕಂಥ ವಸ್ತಿಯನ್ನು ಒಳಗಿಸಲಿ ಎಂದು ಬೇಡಿಕೆ ಇತ್ತು. ಪುನಃ ಇದೊಂದು ಉತ್ತಮವಾಗಿರ್ತಕ್ಕಂಥ ರಸ್ತೆ ಆಗಬೇಕು ಅಂತ ಹೇಳಿ ಅವರು ಕೋರಿಕೆ ಇತ್ತು. ಆ ಕೋರಿಕೆಗೆ ಅನುಗುಣವಾಗಿ ಲೋಕೋಪಿ ಇಲಾಖೆಯಿಂದ ಸುಮಾರು 5 ಕೋಟಿ ರೂಪಾಯಿಗಳು ಕೊಕಟನೂರದಿಂದ ಆಯಾ ಗುಂಡನಕೋಡಿ ತೋಟ ಐಗಳವರೆಗೆ, ಐಗಳಿ ಊರದಿಂದ ಅಡ್ಡಾಳ್ ಕ್ರಾಸು, ಅಡ್ಡಾಳ್ ಕ್ರಾಸಿಂದ ಅಡ್ಡಾಳ್ವರೆಗೆ ಸುಮಾರು 2.5 ಕೋಟಿ ರೂಪಾಯಿ, ಸುಮಾರು 7.5 ಕೋಟಿ ರೂಪಾಯಿ ರಸ್ತೆಯನ್ನು ಇವತ್ತು ಭೂಮಿ ಪೂಜೆ ಮಾಡಿದೆ. ಈ ಭಾಗದ ರೈತರಿಗೆ ಇದೊಂದು ಅನುಕೂಲ ಆಗ್ತದೆ. ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮಾರುಕಟ್ಟೆಗೆ ಒಯ್ಯಲಿಕ್ಕೆ ರೈತರಿಗೆ ಒಂದು ರಸ್ತೆಯ ಉತ್ತಮವಾಗಿರ್ತಕ್ಕಂಥ ಅವಶ್ಯಕತೆ ಇರುವುದರಿಂದ ಆ ರಸ್ತೆಯನ್ನು ಇವತ್ತು ಸರ್ಕಾರದ ಅನುದಾನದಲ್ಲಿ ತಂದು ಇವತ್ತು ಗ್ರಾಮರ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇದನ್ನು ಪೂಜೆ ಮಾಡಿ ಅದಕ್ಕೆ ಚಾಲನೆ ಕೊಟ್ಟಿದೆ. ಇದರ ಸದುಪಯೋಗ ಮುಂದಿನ ದಿನದಲ್ಲಿ 2019 ಕೃಷ್ಣಾನದಿ ಪ್ರವಾಹದಲ್ಲಿ ನೆರೆ ಸಂತ್ರಸ್ತರು ಇನ್ನೂ ಪರಿಹಾರ ಬಂದಿದೆ ಸರ್. ಈ ಸರ್ಕಾರ ಈ ಬಾರಿ ಯಾವ ಮೇಲೆ ಬಾಧಿತ ನೆರೆ ಸಂತ್ರಸ್ತಿದ್ದಾರೆ ಅವರದಷ್ಟೇ ಸರ್ವೆ ಮಾಡ್ತಾ ಇದ್ದಾರೆ. ಸುಮಾರು 15 ತಾಲೂಕಿನಲ್ಲಿ 26 ಹಳ್ಳಿಗಳು ಕೃಷ್ಣಾ ನದಿ ಮಹಾಪೂರ ಬಂದಂಥ ಸಂದರ್ಭದಲ್ಲಿ ಮುಳುಗಡೆಯಾಗಿ ಬಹಳಷ್ಟು ಜನ ಅಲ್ಲಿ ತಮ್ಮ ಬೆಳೆ ಮತ್ತು ಆಸ್ತಿಗಳನ್ನು ಹಾನಿ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರ ಕ್ರಮ ಬಂದಿದೆ.